ದೇಶದ ಪ್ರಧಾನಿ ಯಾರಾಗಬಹುದು ಯಾರಾಗಬೇಕು ನಿಮ್ಮ ಪ್ರಕಾರ? ಅಣ್ಣ ನಾನು ಅಡಕೆಲೆ ಹಾಕೊಂಡಿಲ್ಲ, ನಾನು ಮಾತಾಡಲ್ಲ. ಮೋದಿ ಅವ್ರು ಯಾಕೆ ಆಗ್ಬೇಕು ಅನ್ಸುತ್ತೆ ನಿಮಗೆ? ಎಲ್ಲ ಅವ್ರು ಒಳ್ಳೇದ್ ಮಾಡ್ತಾರೆ ಅದಕ್ಕೆ ಹಾಗಾಗಿ ಮೋದಿ. ಶಿವಮೊಗ್ಗದಾಗೆ ಬಿ ವೈ ರಾಘವೇಂದ್ರ, ಗೀತಾ ಶಿವರಾಜ್ಕುಮಾರ್, ಈಶ್ವರಪ್ಪ ಮೂರು ಜನ ನಿಂತಿದ್ದಾರೆ. ಯಾರಿಗೆ ಓಟ್ ಹಾಕ್ತೀರಿ, ಯಾರು ಗೆಲ್ಬೋದು ಶಿವಮೊಗ್ಗದಾಗ? ರಾಘವೇಂದ್ರ. ಯಾಕೆ ರಾಘವೇಂದ್ರ ಅವರು? ಅವ್ರು ಮೋದಿ ಕಡೆಯವರು. ಅವ್ರು ಮೋದಿ ಕಡೆಯವರು? ಯಡಿಯೂರಪ್ಪನ ಮಗ ಅಂತಲ್ಲ, ಮೋದಿ ಕಡೆಯವರು ಅಂತ? ಹೌದು, ಯಡಿಯೂರಪ್ಪನ ಮಗನೇ. ಯಡಿಯೂರಪ್ಪನ ಮಗ, ಅವರು ಮೋದಿ ಕಡೆಯವರು ಅಂತ ಓಟ್ ಹಾಕ್ತೀರಿ? ಹೌದು. ಕೆಲಸ ಹೆಂಗ್ ಮಾಡಿದ್ರೆ ಎಲ್ಲ ಸಂತೋಷದಲ್ಲಿ ಸಂಸದರಾಗಿ? ಚೆನ್ನಾಗಿ ಮಾಡ್ಯಾರ. ಚೆನ್ನಾಗಿ ಮಾಡಾರ? ಇಷ್ಟ ಆಗ್ತಿದ್ರೆ ಇಷ್ಟ ಆಗ್ತಾರೆ ನಿಮ್ಗೆ? ಹೌದು. ಅವರೇ ಗೆಲ್ಲದಿಸಲ್ಲ? ಹೌದು ಗೆಲ್ಲ. ಮೇಡಮ್ ನಿಮ್ಗೆ ದೇಶದ ಪ್ರಧಾನಿ ಯಾರಾಗಬೇಕು ನಿಮ್ಮ ಪ್ರಕಾರ? ಮೋದಿನಿ. ಮೋದಿ ಅವರ ಯಾಕೆ ಮೋದಿ ಅವರು ಆಗ್ಬೇಕು ಅನ್ಸುತ್ತೆ ಒಬ್ಬ ನಾಗರಿಕರಾಗಿ? ಅಂದ್ರೆ ಅವ್ರು ಎಲ್ಲಾ ತರದ್ರಲ್ಲೂ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ಇದ್ ಮಾಡಿದ್ದಾರೆ ಅಂತ, ಯುವಕರಿಗೆಲ್ಲ ಒಳ್ಳೆ ಸಹಾಯ ಮಾಡ್ತಿದ್ದಾರೆ ಅಂತ, ಕೆಲ್ಸಗಳು ಚೆನ್ನಾಗಿದೆ. ಶಿವಮೊಗ್ಗದ ಗೀಸಲ್ಲಿ ಏನಾಗ್ಬೋದು ಮೇಡಮ್? ಶಿವಮೊಗ್ಗದಲ್ಲಿ ರಾಘವೇಂದ್ರ ಖುಷಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಸಂಸದರು. ಸ್ಮಾರ್ಟ್ ಸಿಟಿ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ನಾ ಹೇಳಕ್ ಆಗಲ್ಲ ಅಂದ್ರೆ, ಈಗ ಒಂದಷ್ಟು ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಅವ್ರ ಸಿದ್ದರಾಮಯ್ಯನವರು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳ ನಮ್ಗೆ ಓಟ್ ಹಾಕೋದು ಅಂತ. ಅದಕ್ಕೆ ನಾವು ಅದೇ ಗ್ಯಾರಂಟಿ ಅಂತ ಏನ್ ಬಹಳ ದಿವಸದಲ್ಲ, ಇದು ಒಳ್ಳೆ ಚೆನ್ನಾಗಿ ಆಗ್ತಿದೆಯಲ್ಲ, ಇದೇ ಮುಖ್ಯ. ದೇಶ ಮುಖ್ಯ, ದುಡ್ಡೇನು ಇವತ್ತಿರತ್ತೆ ನಾಳೆ ಹೋಗುತ್ತೆ. ಇಷ್ಟು ದಿನ ನಾವು ದುಡ್ಡು ತಿಂದಿಲ್ವಾ? ಹಂಗಾಗಿ ನಾವು ಬೇಡ. ಏನ್ ಹೇಳಿ? ಗ್ಯಾರಂಟಿ ಸ್ಕೀಮ್ ಕೊಟ್ಟಿರಲ್ಲ, ಹಂಗಾಗಿ ಅವ್ರು ಗೆಲ್ಬೋದು ಅಂತ ಹೇಳ್ತಾರೆ. ಗ್ಯಾರಂಟಿ ಸ್ಕೀಮ್ ಎಲ್ಲ ನೋಡಿ ಹೆಣ್ಮಕ್ಳು ಓಟ್ ಹಾಕ್ತಾರೆ ಅಂತ ಹೇಳ್ತಾರೆ, ಅದಕ್ಕೆ ಎಷ್ಟು ಹಾಗೇನು ಹಾಗೇನು ಇಲ್ಲ. ಅವ್ರು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಇವಾಗ 5 ವರ್ಷ ಇದ್ರು 10 ವರ್ಷ ಅದ್ರ ಮೇಲೆ ನೋಡಿ ಓಟ್ ಹಾಕ್ತಾರೆ. ಈ ಬಾರಿ ದೇಶದ ಪ್ರಧಾನಿ ಯಾರಾಗಬಹುದು ಯಾರಾಗಬೇಕು ನಿಮ್ಮ ಪ್ರಕಾರ? ಮೋದಿ. ಮೋದಿ ಅವರಾಗಬೇಕಾ? ಮೋದಿ ಅವರೇ ಆಗ್ಬೇಕು ಅಂದ್ರೆ ಇಲ್ಲಿ ಕೆಳಗಿನ ಮನೆ ನಾವ್ ಏನು ಲೆಕ್ಕಾಚಾರ ನೋಡಬಾರ್ದು, ಮೇಲೆ ಎಷ್ಟು ಆದಾಯ ಮಾಡಿದಾರೆ ಅಂತ ನೋಡ್ಬೇಕು ಮೇನ್. ಬರ್ಬೇಕು ಮೋದಿ, ನೀವು ಮತ್ತೆ ಬರ್ಬೇಕು ಅದೊಂದು, ಮತ್ತೆ ಹಾಕದ್ ಹಾಕ್ಲೇಬೇಕು. ಹಂಗಂದ್ರೆ ಶಿವಮೊಗ್ಗದಾಗ ಯಾರು ಗೆಲ್ಬೋದು ಈ ಸಲ? ಅದೆಲ್ಲ ಭಗವಂತನ ಇಚ್ಛೆ. ಏನಾಯ್ತ ಶಿವಮೊಗ್ಗದಾಗಿ ಈ ಸಲ ಮೂರು ಜನ ನಿಂತ್ಕೊಂಡಿದ್ದಾರೆ, ಒಂದ್ ಕಡೆ ಗೀತಾ ಶಿವರಾಜ್ಕುಮಾರ್, ಇನ್ನೊಂದು ಬಿ ವೈ ರಾಘವೇಂದ್ರ ಅವರು, ಇನ್ನೊಂದು ಈಶ್ವರಪ್ಪನವರು. ಈ ಮೂರು ಜನದಾಗ ಯಾರು ಗೆಲ್ಬೋದು? ಅದೇ ಅವ್ರ ಅದೃಷ್ಟಪ್ಪ, ಯಾರು ಏನ್ ಹೇಳದಿತ್ತರಾಗೆ ಇದು ಬಹಳ ಕಷ್ಟ ಐತಿ. ಆದ್ರೆ ರಾಘವೇಂದ್ರ ಬರ್ಬೇಕು, ಯಾಕಂದ್ರೆ ತ್ಯಾಗ ಮಾಡಿರೋದು ಮುಖ್ಯ. ಮೇನ್ ಅದ್ ನೋಡ್ಬೇಕು, ತ್ಯಾಗ ಮಾಡಿರೋದು ಮುಖ್ಯ. ಅದ ಅವ್ರು ಬರ್ಬೇಕು ಅಂತ ಐತಿ. ಏನೈತ ನೋಡ, ಬರ್ಬೇಕು ಅಂತ ಐತಿ. ಇನ್ನ ಕಾಂಗ್ರೆಸ್ ಗವರ್ಮೆಂಟ್ ಒಂದಷ್ಟು ಫ್ರೀ ಗ್ಯಾರಂಟಿಗಳೆಲ್ಲ ಕೊಟ್ಟಾರೆ, ಅದೆಲ್ಲ ವರ್ಕ್ ಆಗಲ್ಲ ಅಂತ? ದುಡ್ಡು ಅವ್ರ ಮನೆಯಿಂದ ಕೊಡ್ತಾರ, ನಮ್ ದುಡ್ಡೇ ನಮಗೆ ಕೊಟ್ಟಿರ್ತಾರೆ ಅಷ್ಟೇ. ಅದೇನ ಅವ್ರವ್ರ ಅದೃಷ್ಟ ಪಾಲಿಂದ, ನಮ್ಗೆ ಅನ್ಸಿದ್ ನಾವ್ ಹೇಳಿದ್ವಿ. ಈಗ ಅದನ್ನ ಕೊಟ್ರಲ್ಲ ಫ್ರೀನಾ, ಅದೇ ರೈತರಿಗೆ ಏನಾರು ಬೆನಿಫಿಟ್ ಮಾಡಿಬೋದಿತ್ತಲ್ಲ, ಕೊಬ್ಬರಿ ಬೀಜ ಏನೋ ಸಬ್ಸಿಡಿ ಬಿಡ್ಬೋದಾಗಿತ್ತಲ್ಲ. ಅದ್ ಏನಕ್ ಬೇಕಿತ್ತು 2,000 ರೂಪಾಯಿ? ದುಡಿಯೋರು ದುಡ್ಲಂಗಾಗಿದ್ದಾರೆ ಕೆಲವರು, ಅದನ್ನ 2,000 ರೂಪಾಯಿ ಇಟ್ಕೊಂಡು ಹ್ಞೂ ಮತ್ತೆ ಹಾಳಾಗ್ತದಾರೆ. ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಉಣ್ತಿದ್ರು, ಈಗ ತಪ್ಪು ಕೆಲವರಿಗೆ. ಕಷ್ಟಪಟ್ಟು ನಾವು ದುಡಿಬೇಕು, ನಾವು ತಿನ್ಬೇಕು, ನಾವು ಹೇಳೋದು ಅಷ್ಟೇ. ಹ್ಞೂ, ಫ್ರೀ ಬೇಡ ನಮಗೆ. ಅಣ್ಣ ಮೋದು, ಮೋದಿ ಆಗ್ಬೇಕಣ್ಣ, ಮೋದಿ ಆಗ್ಬೇಕು. ಬಾಯಿ ಮುಚ್ಚ. ನನ್ ಮಾತು ಅಣ್ಣ, ಮೋದಿ ನಮ್ ರಾಮರ್ ಕಟ್ಕೊಟ್ಟಿದಾರಣ್ಣ. ನಮಗೆ 2,000 ಬೇಡ, ಬೀದಿ ಬಿಕಾರಿಯಾಗಿ ದುಡ್ಕೊಂಡು ತಿಂತೀವಿ ಹೆಣ್ಮಕ್ಳು. ನಮಗೆ ಏನ್ ಗೊತ್ತಾ, ಮೋದಿ ಬರ್ಬೇಕು ನಮಗ್. BJP ಅಲ್ಲ, ನಮ್ಮ ಪ್ರಧಾನಮಂತ್ರಿ ಮೋದಿ ಬರ್ಬೇಕು. ಯಾಕೆಂದ್ರೆ ರಾಮ ಮಂದಿರ ಕಟ್ಸ್ಕೊಟ್ಟಿದ್ದಾರೆ. ನಾವು ಇಂಡಿಯಾ, ನಾವು ಭಾರತದವರು ಅಂತ ನಮಗೆ ತಿರುಗಿಸ್ಕೊಟ್ಟಿದ್ದಾರೆ. ನಮ್ಮ ರಾಮನ ನಮಗೆ ತಿರುಗಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಮೋದಿ ಬರಬೇಕು. ಮತ್ತು ಯಡಿಯೂರಪ್ಪ ಅವ್ರ ಮೇಲೆ, ಈಶ್ವರಪ್ಪನ ಮೇಲೆ ನಮಗೆ ದ್ವೇಷ ಇಲ್ಲ ಸರ್. ನಮಗೆ ನಮ್ಮ ಮೋದಿ ಸರ್ ಬರಬೇಕಷ್ಟೆ. ಮೋದಿಗೋಸ್ಕರ ಹೆಣ್ಮಕ್ಳಿಗೆ ಒಂದು ಏನೇ ಆದರೂ ಸಹಾಯ ಮಾಡಿದ್ದಾರೆ. ನಮಗೆ ಮಾಡಿಲ್ಲ ಸರ್ ಇವತ್ತವರೆಗೂ, ಆದ್ರೂ ಅವರಿಂದ ಹೆಣ್ಮಕ್ಳು ಬದುಕಿದ್ದಾರೆ. ಮೋದಿ ಸರ್ ಬರಲಿ. ಶಿವಮೊಗ್ಗದಲ್ಲಿ ಏನಾಗ್ಬೋದು ಈ ಸಲ? ಶಿವಮೊಗ್ಗದ ನಮಗೆ ಗೊತ್ತಿಲ್ಲ ಸರ್, ನಮ್ಗೆ ಅಷ್ಟೊಂದು ಇದಿಲ್ಲ. ಬೀದಿಲಿ ಒಂದೊಂದು ಮಳ ಹೂವು ಮಾರೋರು ಸರ್. ನಮ್ಮ ಹ್ಞೂ ಸರ್, ಮೋದಿಗೋಸ್ಕರ ನಮ್ಮ ಪ್ರಾಣನೇ ಕೊಡ್ತೀವಿ ಸರ್. ಡನ್ ಸರ್. ಮೋದಿನೇ ಆಗ್ಬೇಕು ಬಿಡು. ಏನ್ ಬಡವರು, ಮಳೆ ಬೆಳೆ ಎಲ್ಲ ಸಂತೃಪ್ತಿ ಆಗ್ತಿತ್ತೆ ಅವಾಗ. BJP ಬಂದ್ರೆ ಎಲ್ಲದೂ ಅನುಕೂಲ ಆಗ್ತಿತ್ತೆ. ಈ ಕಾಂಗ್ರೆಸ್ ಬಂದು 2,000 ರೂಪಾಯಿ ಹಾಕೋದೆಲ್ಲ ಬರ್ಗಲ್ಲ. ತಿನ್ನಕ್ಕನ್ನ ಇಲ್ಲ, ಕುಡಿಯಕ್ ನೀರು.
ಹೆಣ್ಮಕ್ಳಿಗೂ ಸಹಾಯ ಮಾಡಿದ್ರೆ ಗಂಡ್ಮಕ್ಳಿಗೂ ಸಹಾಯ ಮಾಡ್ಬೇಕು, ಎಲ್ಲರಿಗೂ ಸಹಾಯ ಮಾಡ್ಬೇಕು. ಇದರಿಂದ ಏನು ನಮ್ಗೇನು ಇದರಿಂದೆಲ್ಲ ಮಳೆ ಬೆಳೆ ಎಲ್ಲ ಸಂತೃಪ್ತಿ ಆಯ್ತು ಅಂದರೆ ರೈತರು ಬದುಕಿದ್ರೆ ನಾವು ಬದುಕ್ತಂಗೆ. ರೈತರು ಬದುಕಿಲ್ಲ ಅಂದ್ರೆ ನಾವು ಬದುಕಲ್ಲ. ಮೋದಿ ಇರ್ಬೇಕು ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿನೂ ಮೋದಿನೇ ಬರ್ಬೇಕು, ಇಲ್ಲಿ ಗೀತಾ ಅವ್ರು ಬರ್ಬೋದು, ರಾಘವೇಂದ್ರ ಬರ್ಬೇಕು, ಯಾರು ಅವ್ರಿಬ್ರೆ ಅವ್ರಿಗೆ ಯಾರು ಒಬ್ರು ಬಂದ್ರು ಒಳ್ಳೇದು. ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟಿರೋದಲ್ಲ, ವರ್ಕೌಟ್ ಆಗಲ್ಲ ಅಂತೀರಾ? ಕಾಂಗ್ರೆಸ್ ಅಣ್ಣ ಏನ್ ಆಗ್ತೀಸ ಅಷ್ಟೇನೆ, ಮತ್ತೆ ಐದನೇ ದಿವಸಕ್ಕೇನು ಇಲ್ಲ. ಬಸ್ನ ನೋಡ್ತೀರ ಹೆಂಗ್ ಹೊಡೆದಾಡ್ತಾರೆ ಅಂತೇಳಿ, ಬಸ್ಸೇ ನಿಲ್ಸಲ್ಲ ಗೌರ್ಮೆಂಟ್ ಗಾಡಿಗಳು. ಏ ಹೋಗಮ್ಮ ಅಲ್ಲೇ ಹೋಗ್ರಮ್ಮ ಸಿದ್ದರಾಮಯ್ಯ ಅಂತ ಹೋಗು ಅಂತೀರಿ, ನಾವೇನು ಹೇಳಕ್ಕೋಣ? ಬೇರೆ ಬಸ್ಸಿಗೆ ದುಡ್ಡು ಕೊಟ್ಬರ್ತೀವಿ ನಾವೇನು, ಅದಕ್ಕೆ ಫ್ರೀ ಬಸ್ನಾಗ ಏನು ಬರ್ತಿಲ್ಲ. ಪ್ರೈವೇಟ್ ಬಸ್ ಇಲ್ಲ, ಆಟೋಕ್ಕೆ 20 ರೂಪಾಯಿ ಆಟೋ ಕೊಟ್ಟು ಬರ್ತೀವಿ ಅವ್ರಿಗಿಂದ. ಆ ಬಸ್ ನೋಡ್ಕೊಂಡ್ರೆ ಕೆಳಗೆ ಪಿಸ ತಗೋದೆ, 4 ದಿವಸ 8 ದಿವಸ ಇರೋದು, 4 ದಿವಸಕ್ಕೆ ಹೋಗ್ತಾರೆ. ಏನು ಉಪಯೋಗ ಇಲ್ಲ ಅಣ್ಣ, ಉಪಯೋಗ ಏನಿಲ್ಲ. ಏನು ಅಂದರೆ ಉಪಯೋಗ ಆಗ್ಬೇಕಾಯ್ತು ಇಲ್ಲ ಅಂತ, ಎಲ್ಲ ಬಡವ್ರ ಬಗ್ಗರಿಗೆ ಎಲ್ಲದಕ್ಕೂ, ಪ್ರತಿಯೊಂದು ರೈತರಿಗೆ, ಪ್ರತಿಯೊಬ್ಬರು ಗಂಡಸ್ರು ಹೆಂಗಸ್ರಿಗೆಲ್ಲ ಅವನೊಂದು ಇದು ಮಾಡಿದರೆ ಸಿದ್ದರಾಮಯ್ಯ, ಎಲ್ಲ ಪ್ರಪಂಚದಲ್ಲೂ ಜನಗಳು ಒಳ್ಳೆಯವರು ಅಂತಿದ್ರು. ಒಬ್ರಿಗೌದು ಒಬ್ರಿಗಲ್ಲ, ಯಾಕೆ ಗಂಡಸ್ರೇನು ಮನ್ಸ್ರು ಅಲ್ವಾ, ಹೆಂಗಸ್ರೇನು ಮಂತ್ರ, ಗಂಡಸ್ರು ಮಂತ್ರ, ಹೆಂಗಸ್ರು ಮಂತ್ರ, ಗಂಡಸ್ರಿಗೆ ಎಲ್ಲರಿಗೂ ಇರುತ್ತೆ. ಈ ಗಂಡಸು ಹೆಂಗಸು ಇಬ್ಬರು ಬದುಕಿದ್ರೆ ಮಾತ್ರ ಪ್ರಪಂಚ ಬೆಳೆಯೋದು, ಬರೀ ಹೆಂಗಸು ಬದುಕಿದ್ರೆ ಪ್ರಪಂಚ ಅಲ್ಲ, ಗಂಡಸ್ರು ಇರ್ಬೇಕು ಜೊತೆಲಿ ಶ್ರಮ ಪಡೋಕ್ಕೆ. ನಾವೇನು ಅಂದರೆ ನಾವು ಫಲ ಹಾಕಿ ನೋಡಬೇಕು, ಪ್ರತಿ ಫಲ ದೇವ್ರು ಕೊಡ್ತಾನೆ ನಮಗೆ ಅಲ್ವಾ, ಕಷ್ಟ ಬಿಡಬೇಕು. ಇವತ್ತೇನಿದ್ರೆ ನಾವು ಇಷ್ಟಿಷ್ಟು ಏನು ಬೇಡಪ್ಪ, ಫ್ರೀ ಏನು 2 ದಿವಸ 4 ದಿವಸ ಅಷ್ಟೇ. ಅಲ್ಲಿಗೆ ಹೋದೆ 2,000 ರೂಪಾಯಿ ಆಗ್ತದೆ, ಅಯ್ಯೋ ಬಂದೇ ಇಲ್ಲಮ್ಮ ಇನ್ನು ಅಕ್ಕಿ ದುಡ್ಡು ಬಂದೇ ಇಲ್ಲ, ಮುಂದಿನ ತಿಂಗಳು ಬಂದ್ಬಿಡ್ತೈತೆ. ಅಲ್ಲಿಗೆ ಒಂದು 4 ಸತಿ ಓಡಬೇಕು, ಅವ್ರ ಹತ್ರ ಹೋದ್ರು ಗೋಳು, ಇವ್ರ ಹತ್ರ ಗೋಳು, ಯಾರ ಹತ್ರ ಹೋದ್ರು ಗೋಳು, ಅಲ್ಲೇ ಎಲ್ಲದ್ದು. ಮತ್ತೆ ಆಟಕ್ಕೆ ಇದ್ದಿಂದ 100 ಆತ್ಲಿಂದ 100 ಬ್ಯಾಂಕ್ಗಳಿಗೆ ಹೋದ್ರೆ 100 200 ರೂಪಾಯಿ ಅಲ್ಲೇ ಹೊತ್ತು ಕಾಫಿ, ಒಂದು ಕಾಫಿ ಕುಡ್ದೆ ಅಲ್ಲಾಡ್ ಕೇಳಿದ್ರೆ ಅಲ್ಲಿ ಒಂದು 300 400 ರೂಪಾಯಿ. ನಾವು ದುಡಿಯೋದು ಏನಾರು ತಪ್ತೈತೆ, ಬಿಸ್ಲ ಕುತ್ಕೊಂಡು ಮಳೆ ಇಲ್ಲ ಬೆಳೆ ಇಲ್ಲ ನೋಡಿ ಹಂಗೆ ಬಿಸ್ಲ ಕುತ್ಕೊಂಡೆ ಸುಮ್ಮನೆ. ಆತ್ಕ ಯಾವ್ದಾರ ಒಂದು BJP ಬಂದರೆ ಒಂದು ಮಳೆ ಬೆಳೆ ಅನುಕೂಲ ಐತೆ ಆಗ್ತೈತೆ, 4 ಜನಕ್ಕೂ ರೈತರು ಬದುಕ್ತಾರೆ, ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ. ಅವರೇ ಈಗ ದೇಶದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದೆ, ಲೋಕಸಭಾ ಎಲೆಕ್ಷನ್, ಪ್ರಧಾನಿ ಯಾರಾಗಬೇಕು ಅಂತೀರಿ? ಮೋದಿ ಅವರೇ ಆಗ್ಬೇಕು, ಮತ್ತೊಮ್ಮೆ ಮೋದಿ. ದೇಶ ಅಭಿವೃದ್ಧಿಗೆ, ದೇಶ ಉಳಿಸ್ಬೇಕು ಅಂದ್ರೆ ಮೋದಿ ಆಗ್ಬೇಕು. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರೇ ಬರ್ಬೇಕು. ಹೇಳಕ್ ಬರಲ್ಲ, ಆದ್ರೆ ಬರೋದು ಪಕ್ಕ ರಾಘವೇಂದ್ರ ಅವ್ರೆ. ಗೆಲ್ಲಿಸ್ತೀವಿ ನಾವು, ಹೌದೌದು. ನಾವು BJP ಕಾರ್ಯಕರ್ತರೆ. ನಮಸ್ತೆ ಮೇಡಮ್. ಮೋದಿ ಅಭಿವೃದ್ಧಿ ಮಾಡ್ತಾರಲ್ರಿ ಅವ್ರು, ಅದಕ್ಕ ಅವ್ರ ಆಗ್ಬೇಕ್ರಿ ನಮ್ಗೆ. ಹ್ಞೂನ್ರಿ, ನಾವೆಲ್ಲ ಹಿರೇಕೇರಿ ತಾಲೂಕು ಕಡೆಗೆಲ್ಲ ಮೋದಿ ಇದ್ರೆ ಇರೋದ. ಹ್ಞೂನ್ರಿ, ಶಿವಮೊಗ್ಗದಾರ ನಾವು ಅಲ್ರಿ, ನಾವು ಹಿರೇಕೇರೂರು ಕಡೆ ರೀ ನಾವು. ಹ್ಞೂ, ಮೋದಿ ಆಗ್ಬೇಕ್ರಿ ನಮ್ಗೆ. ಹ್ಞೂ, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದಾರಲ್ಲ ಹಂಗಾಗಿ ಅವ್ರೇ ಆಗ್ಬೇಕು. ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲ ಅವ್ರ ಅಪೋಸಿಟ್ ಆಗಿ ಗೀತಾ ಶಿರೋಜ್ ಕುಮಾರ್ ನಿಂತ್ಕೊಂಡಿದ್ದಾರೆ. ಇನ್ನು ಈಶ್ವರಪ್ಪ ನಿಂತ್ಕೋತೀನಿ ಅಂತ ಹೇಳಿ, ಈಶ್ವರಪ್ಪ ಆಗದೆ ಬೇಡ ಬಿಡಿ ಸರ್, ಅವ್ರು ಏನು ಮಾಡಲಿಲ್ಲ ಅಷ್ಟು. ಅವ್ರು ಇಷ್ಟ ಇಲ್ಲ ನಮಗೆ, ಅದಕ್ಕೆ ಅವ್ರು ಇಷ್ಟ ಇಲ್ಲ ಈಶ್ವರಪ್ಪ. ಇನ್ನು ಗೀತಾ ಶಿರೋಜ್ ಕುಮಾರ್ ಅವರು BY ರಾಘವೇಂದ್ರ, ಇಬ್ರು ಯಾರು ಗೆಲ್ಬೋದು? ಗೀತಾ ಶಿರೋಜ್ ಕುಮಾರ್ ಗೊತ್ತಿಲ್ಲ ಸರ್, ಅವರೇ ಬಂದ್ರೆ ಚೆನ್ನಾಗಿರತ್ತೆ. ಇನ್ನು ಇಂಕ್ರಿಮೆಂಟ್ ಜಾಸ್ತಿ ಮಾಡ್ತಾರೆ ಅನ್ಸುತ್ತೆ, ಲೇಡೀಸ್ ಅಲ್ವಾ, ಇನ್ನು ಚೆನ್ನಾಗಿ ಹೆಣ್ಮಕ್ಳಿಗೆಲ್ಲ ಸೌಲಭ್ಯಗಳು ಜಾಸ್ತಿ ಕೊಡ್ತಾರೆ ಅಂತ. ಇನ್ನು ಅವ್ರು ಶಿವಮೊಗ್ಗದವ್ರಲ್ಲ, ಅವ್ರಿಗೆ ಮನೆ ಇರೋದು ಬೆಂಗಳೂರಲ್ಲಿ ಅಂತಾರೆ ಶಿವಮೊಗ್ಗದ ಜನ ಕೆಲವರು. ಆದ್ರೂ ಮಾಡಿಲ್ಲ, ಇಲ್ಲೇ ಬಂದು ಇರ್ಬೋದೇನೋ ಸರ್, ಮುಂದೆ ಬಂದ್ರೆ ಗೆದ್ರೆ ಮಾಡ್ಬೋದು, ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದು, ಗೆಲ್ಬೇಕು. ನಾವು ಅವ್ರಿಗೆ ಹಾಕ್ತೀವಿ ಓಟ್ನ. ದೇಶದ ಪ್ರಧಾನಿ ಯಾರಾಗ್ಬೇಕು? ಮೋದಿನೇ ಆಗ್ತದೆ ಸರ್. ಅಲ್ಲ, ದೇಶದ ಪ್ರಧಾನಿ ಮೋದಿ ಆಗ್ಬೇಕು ಅಂದ್ರೆ ಇಲ್ಲಿ ಗೀತಾ ಶಿರೋಜ್ ಕುಮಾರ್ ಆಗ್ಬೇಕು ಅಂತೀವಿ. ಅಂದ್ರೆ ಚೆನ್ನಾಗಿ ಅವರು ಕೂಡ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ, ಇವಾಗ್ಲೂ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನೂ ಹಂಗೆ ಇನ್ನು ಅವರೇ ಆದ್ರೆ ಇನ್ನು ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಮುಂದೆನು ಕೂಡ ಅಂತ. ಓಕೆ ಸರ್, ಥ್ಯಾಂಕ್ ಯು.